ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ತಮ್ಮ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಒಳ ಮೀಸಲಾತಿ ಕುರಿತು ಒಂದು ನ್ಯಾಯಾಂಗ ತನಿಖೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ದತ್ತಾಂಶಗಳನ್ನು ನಾವು ಕಲೆ ಹಾಕಿ ನಂತರ ನಿರ್ಧಾರ ಮಾಡ್ತೀವಂತ ಅವರೊಂದು ಕ್ಯಾಬಿನೆಟ್ ನಿರ್ಧಾರ ಮಾಡಿದ್ದಾರೆ. ಆದರೆ ಈಗಾಗಲೇ ಹಿಂದಿನ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸರ್ಕಾರಿ ಆದೇಶವೂ ಆಗಿತ್ತು ಮತ್ತು ಸದಸ್ಯ ಆಯೋಗವು ಅದಕ್ಕೆ ಸಂಬಂಧಪಟ್ಟಂತೆ ತನ್ನ ಶಿಫಾರಸು ಕೊಟ್ಟಿತ್ತು. ಶಿಫಾರಸು ಆಧಾರಿತವಾಗಿ ಮಾನ್ಯ ಹಿಂದಿನ ಮಂತ್ರಿಗಳ ನೇತೃತ್ವದಲ್ಲಿ ನಮ್ಮ ಯಾರಿವರು ತುಮಕೂರು ಮಂತ್ರಿಗಳಿದ್ದಾರಲ್ಲ ಅಲ್ಲ ಹಾಂ ಅದನ್ನು ಮಾಡ್ಕೊ ಅವರು ಸನ್ಮಾನ್ಯ ಮಾಧುಸ್ವಾಮಿಯವರ ನೇತೃತ್ವದಲ್ಲಿ ಸಮಿತಿಯು ಆ ಶಿಫಾರಸಿನ ಅನ್ವಯ ಒಳ ಮೀಸಲಾತಿ ವರ್ಗೀಕರಣ ಮಾಡಲಾಗಿತ್ತು. ಆದರೂ ಸಹ ಸರ್ಕಾರವು ಚುನಾವಣೆ ದೃಷ್ಟಿಯಿಂದ ಇದನ್ನು ಮುಂದಕ್ಕೆ ತಳ್ಳಬೇಕು ಮತ್ತು ಸರ್ ಕೊಟ್ಟಂತೂ ಆಗಬೇಕು ಕೊಡದೇ ಇರದಂತೂ ಆಗಬೇಕು ಅನ್ನೋ ದೃಷ್ಟಿಯಿಂದ ಇದಕ್ಕೆ ಮುಂದಕ್ಕೆ ಹೋಗ್ತಾ ಇದೆ. ಇದು ತಕ್ಷಣವೇ ಸುಪ್ರೀಂ ಕೋರ್ಟ್ ಆದೇಶ ಇರೋದ ಕಾರಣಕ್ಕಾಗಿ ಸದಸ್ಯ ಆಯೋಗ ಮತ್ತು ಮಾಧುಸ್ವಾಮೀಜಿಯವರ ಆಯೋಗ ಅದು ಶಿಫಾರಸು ಮಾಡೋದ್ರಿಂದ ಸರ್ಕಾರ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ನಿರ್ಧಾರ ತೆಗೆದುಕೊಳ್ಬೇಕು. ಚುನಾವಣೆಗೂ ಮತ್ತು ಇದಕ್ಕೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಹಾಕಬಾರ್ದು ಮತ್ತು ನ್ಯಾಯಯುತವಾಗಿ ಹೋರಾಟ ಮಾಡ್ತಕ್ಕಂಥ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅಂತ ಸನ್ಮಾನ್ಯ ಸಿದ್ದರಾಮಯ್ಯವರ ಮೇಲೆ ನಾವು ಒತ್ತಾಯ ಆಗ್ತದೆ. ಅದು ಉಪಚುನಾವಣೆ ಬಂದಿರೋ ದೃಷ್ಟಿಯಿಂದ ಅದನ್ನು ನಾವು ಕೊಟ್ಟಂತಾಗಬೇಕು ಬಿಟ್ಟಂತಾಗಿರಬೇಕು. ಏಕೆಂದರೆ ಈಗ ಕಮಿಟಿ ಮಾಡಿ ಅವರು ಮೂರ್ತಿ